The Scarlet Letter, Nathaniel Hawthorne, is an American poet, novelist. The Scarlet Letter, the American novel agirutte. Scarlet Letter antakkantadu, it symbolizes letter A. ಒಂದು ಲೆಟರ್ ಎ ಅನ್ನು ಹೇಳ್ತಕ್ಕಂಥದ್ದು, ಇದೊಂದು ಬಟ್ಟೆ ಮೇಲೆ ಹಾಕಿ ಹಾಕ್ಕೊಳ್ತಕ್ಕಂಥ ಒಂದು ಲೆಟರ್ ಎ. ಇಟ್ ಈಸ್ ಎ ಸಿಂಬಲ್ ಆಫ್ ಶೇಮ್, ಇದೊಂದು ಅವಮಾನದ ಸಿಂಬಲ್ ಅಂತಕ್ಕಂತಹ ಒಂದು ಕಥೆಯನ್ನು ಒಳಗೊಂಡಿರ್ತದೆ. ಈ ಒಂದು ನಾವೆಲ್ನ ಮೇನ್ ಕ್ಯಾರೆಕ್ಟರ್ಸ್ನ ನೋಡಿದಾಗ ಹೆಸ್ಟರ್ ಪ್ರಿನ್, ಹೆಸ್ಟರ್ ಪ್ರಿನ್ ಎ ಲೇಡಿ, ದೆನ್ ಆಕೆಯ ಗಂಡ ರಾಜರ್ ಚಿಲ್ಲಿಂಗ್ವರ್ತ್, ರಾಜರ್ ಚಿಲ್ಲಿಂಗ್ವರ್ತ್, ದೆನ್ ಆರ್ಥರ್ ಡಿಮ್ಸ್ಡೇಲ್, ಆರ್ಥರ್ ಡಿಮ್ಸ್ಡೇಲ್. ಇಲ್ಲಿ ಹೆಸ್ಟರ್ ಪ್ರಿನ್ ರಾಜರ್ ಚಿಲ್ಲಿಂಗ್ವರ್ತ್ ಜೊತೆ ಮದುವೆ ಆಗಿರುತ್ತೆ, ಬಟ್ ರಾಜರ್ ಚಿಲ್ಲಿಂಗ್ವರ್ತ್ ಆತನ ಜೊತೆಯಲ್ಲಿರೋದಿಲ್ಲ. ಹೆಸ್ಟರ್ ಪ್ರಿನ್ ಬೋಸ್ಟನ್ ನಗರದಲ್ಲಿ ಉಳ್ಕೊಂಡಿರ್ತಾಳೆ. ಆಕೆಗೆ ಒಂದು ಅಕ್ರಮ ಸಂಬಂಧದಿಂದ ಒಂದು ಮಗು ಆಗಿರುತ್ತೆ. ಸೊ ಆ ಪೂರಿಟನ್ ಟೌನ್ ಮೀನ್ಸ್ ಅದು ತುಂಬ ಧರ್ಮ ದಿಂದ ಕೂಡಿರತಕ್ಕಂಥ ನಗರ, ಅಲ್ಲಿ ಈ ರೀತಿ ಅಕ್ರಮ ಸಂಬಂಧದಿಂದ ತಂದೆ ಇಲ್ಲದೆ ಮಗು ಆಗಿರೋದರಿಂದ ಅವಳನ್ನು ಎಲ್ಲರೂ ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿರ್ತಾರೆ. ಆ್ಯಕ್ಚುಲಿ ಅವಳಿಗೆ ಮರಣದಂಡೆಯನ್ನು ಕೊಡಬೇಕು ಅಂತಕ್ಕಂತಹ ಒಂದು ಮಾತಿರುತ್ತೆ. ಸೊ ಈ ಒಂದು ಕಾದಂಬರಿ ಈ ರೀತಿಯಾಗಿ ಶುರುವಾಗುತ್ತೆ. ಇಲ್ಲಿ ಆಸ್ಟರ್ ಪ್ರಿನ್ ಅಂತಕ್ಕಂಥವಳನ್ನು ಆ ಒಂದು ಜೈಲಿನ ಮುಂದುಗಡೆ ಇರತಕ್ಕಂಥ ಜಗಲಿಯ ಮೇಲೆ ಅಥವಾ ನೇಣುಗಂಬ ಹತ್ತಿಸ್ತಕ್ಕಂಥ ಒಂದು ಸ್ಕ್ಯಾಪೋಲ್ಡ್, ಒಂದು ಜಗಲೆಯ ಮೇಲೆ ನಿಲ್ಲಿಸಿರ್ತಾರೆ ಫಾರ್ ಪಬ್ಲಿಕ್ ಹ್ಯುಮಿಲಿಯೇಷನ್. ಅಂದರೆ ಪಬ್ಲಿಕ್ ಎಲ್ಲರೂ ಸಹ ಅವಳನ್ನು ನೋಡಬೇಕು, ಅವಳಿಗೆ ಶೇಮ್ ಆಗಬೇಕು ಅನ್ನೋದಕ್ಕೆ ಅಲ್ಲಿ ನಿಲ್ಲಿಸಿರ್ತಾಳೆ. ಯಾಕಪ್ಪ ನಿಲ್ಲಿಸಿರ್ತಾರೆ ಅಂದಾಗ, ಬಿಕಾಸ್ ಶೀ ಹ್ಯಾಡ್ ಎ ಬೇಬಿ, ಅವಳಿಗೆ ಒಂದು ಮಗು ಆಗಿರುತ್ತೆ, ಆದರೆ ತಂದೆ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಮೀನ್ಸ್ ಆಕೆ ಒಬ್ಬ ವ್ಯಭಿಚಾರಿ ಅನ್ನೋ ಒಂದು ದೃಷ್ಟಿಯಿಂದ ಏನು ಮಾಡಿರ್ತಾರೆ, ಅವಳನ್ನು ಸ್ಕ್ಯಾಪೋಲ್ಡ್ ಮೇಲೆ ನಿಲ್ಲಿಸಿರ್ತಾರೆ. ಅದರ ಜೊತೆಗೆ ಅವಳ ಬಟ್ಟೆಯ ಮೇಲೆ ಸ್ಕಾರ್ಲೆಟ್ ಎ, ರೆಡ್ ಕಲರಿಂದ ತುಂಬಿರ್ತಕ್ಕಂಥ ಒಂದು ಎ ಲೆಟರನ್ನು ಹಾಕಿರ್ತಕ್ಕಂಥ ಬಟ್ಟೆಯನ್ನು ಅವಳು ಧರಿಸಬೇಕಾಗಿರುತ್ತೆ. ಆ ಎ ಲೆಟರ್ ಏನನ್ನು ಸಿಂಬಲೈಸ್ ಮಾಡುತ್ತಂದರೆ ಅಡಲ್ಟರಿ, ವ್ಯಭಿಚಾರಿ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳ್ತಾ ಇರುತ್ತೆ. ಅಲ್ಲಿ ಇರ್ತಕ್ಕಂಥವರು ಅವಳನ್ನು ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ, ಅವಳ ಮಗುವಿನ ತಂದೆ ಯಾರು, ಆ ಹೆಸ್ಟರ್ ಪ್ರಿನ್ ನ ಮಗುವಿನ ತಂದೆ ಯಾರು ಅಂತ ಹೇಳಿದಾಗ ಆಕೆ ಆ ಹೆಸರನ್ನು, ಆ ಮಗುವಿನ ತಂದೆ ಹೆಸರನ್ನು ಹೇಳೋದಕ್ಕೆ ಒಪ್ಪಿರೋದಿಲ್ಲ. ಈ ರೀತಿ ಅವಳನ್ನು ಆ ಒಂದು ಸ್ಕ್ಯಾಪೋಲ್ಡ್ ಮೇಲೆ ನಿಲ್ಲಿಸಿರಬೇಕಾದ್ರೆ ಆ ಪಬ್ಲಿಕ್ ಎಲ್ಲ ಏನು ಮಾಡ್ತಾ ಇರ್ತಾರೆ, ಇವಳಿಗೆ ಮರಣದಂಡನೆ ಕೊಡ್ತಾರೆ, ಇವಳಿಗೆ ತುಂಬ ಶೇಮ್ ಆಗಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಆ ಕ್ರೌಡ್ನಲ್ಲಿ, ಆ ಒಂದು ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಆ ಗುಂಪಿನಲ್ಲಿರ್ತಕ್ಕಂಥವ್ರನ್ನ ಕೇಳ್ತಾರೆ, ಏನು ಯಾಕೆ ಇವಳನ್ನು ಈ ರೀತಿ ಸ್ಕ್ಯಾಪೋಲ್ಡ್ ಮೇಲೆ ನಿಲ್ಲಿಸಿದ್ದಾರೆ ಅಂತ ಕೇಳಿದಾಗ ಆ ಗುಂಪಿನಲ್ಲಿರ್ತಕ್ಕಂಥವರು ಆ ವ್ಯಕ್ತಿಗೆ ಹೇಳ್ತಾರೆ, ಇವಳು ಒಬ್ಬ ವ್ಯಭಿಚಾರಿ, ಆ ಮಗು ಆಗಿದೆ, ಆ ಗಂಡ ಯಾರು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ, ಇವಳಿಗೆ ಮರಣದಂಡನೆ ಕೊಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಆ ವ್ಯಕ್ತಿ ಯಾರಪ್ಪ ಅಂದರೆ ರಾಜರ್ ಚಿಲ್ಲಿಂಗ್ವರ್ತ್, ಆ ಹೆಸ್ಟರ್ ಪ್ರಿನ್ನ ಗಂಡ ಆಗಿರ್ತಾನೆ. ಅವನು ಆ ಹೆಸ್ಟರ್ ಪ್ರಿನ್ನನ್ನು ನೋಡ್ತಾನೆ, ಹೆಸ್ಟರ್ ಪ್ರಿನ್ ಕೂಡ ಆ ರಾಜರ್ ಚಿಲ್ಲಿಂಗ್ವರ್ತನನ್ನು ನೋಡ್ತಾಳೆ. ಆದರೆ ಆ ಯಾರಿಗೂ ಹೇಳಬೇಡ ಅಂತಕ್ಕಂಥದನ್ನು ಸಿಗ್ನಲ್ ಮಾಡಿರ್ತಾನೆ. ಈಗಿರಬೇಕಾದ್ರೆ ಆ ಒಂದು ಚರ್ಚ್ನ ಫಾದರ್ ಆಗಿರ್ತಕ್ಕಂಥ ಮತ್ತು ಮಿನಿಸ್ಟರ್ ಆಗಿರ್ತಕ್ಕಂಥ ಆರ್ಥರ್ ಡಿಮ್ಸ್ಟೇಲ್ ಮತ್ತು ರೆವರೆಂಡ್ ಜಾನ್ ವಿಲ್ಸನ್ ಅಂತಕ್ಕಂಥವರು ಆ ಹೆಸ್ಟರ್ ಪ್ರಿನ್ನನ್ನು ಏನು ಮಾಡ್ತಾರೆ, ಕೇಳ್ತಾರೆ ಈ ಮಗುವಿನ ತಂದೆ ಹೆಸರೇನು ಅಂತ ಕೇಳಿದಾಗ ಆಕೆ ಆ ಮಗುವಿನ ಹೆಸರನ್ನು ಹೇಳೋದಿಲ್ಲ. ಸಿ, ಇದು ಫಸ್ಟ್ ಸ್ಕ್ಯಾಪೋಲ್ಡ್ ಸೀನ್ ಆಗಿರುತ್ತೆ. ಇದರಲ್ಲಿ ಮತ್ತೆ ಇನ್ನೂ ಎರಡು ಸ್ಕ್ಯಾಪೋಲ್ಡ್ ಸೀನ್ಸ್ ಬರುತ್ತೆ, ಈ ಸ್ಕ್ಯಾಪೋಲ್ಡ್ ಸೀನ್ಸನ್ನು ನೆನಪಿಟ್ಕೋಬೇಕಾಗುತ್ತೆ. ಆ ನಂತರ ಈ ರಾಜರ್ ಚಿಲ್ಲಿಂಗ್ವರ್ತ್ ಏನು ಮಾಡ್ತಾನೆ, ಆ ಹೆಸ್ಟರ್ ಪ್ರಿನ್ನನ್ನು ಒಬ್ಬ ಫಿಸಿಷಿಯನ್ ಡಾಕ್ಟರ್ ಥರ ಹೋಗಿ ಭೇಟಿ ಮಾಡ್ತಾನೆ. ಮಗುವನ್ನು ಚೆಕ್ ಮಾಡಿ ಮತ್ತು ಅವಳನ್ನು ಟ್ರೀಟ್ ಮಾಡೋ ಥರ ಹೋಗಿ ಏನು ಮಾಡ್ತಾನೆ, ಭೇಟಿ ಮಾಡಿ ಅವನು ಕೇಳ್ತಾನೆ ಈ ಮಗುವಿನ ನಿಜವಾದ ತಂದೆ ಯಾರು ಅಂತ ಕೇಳ್ತಾನೆ. ಆ ರಾಜರ್ ಚಿಲ್ಲಿಂಗ್ವರ್ತ್ ಹೆಸ್ಟರ್ ಪ್ರಿನ್ನ ಗಂಡ, ಆದರೆ ಈ ಮಗುವಿನ ತಂದೆ ಯಾರು ಅಂತ ಕೇಳ್ತಾನೆ. ಆದರೆ ಹೆಸ್ಟರ್ ಅದನ್ನು ಹೇಳೋದಕ್ಕೆ ಒಪ್ಪೋದಿಲ್ಲ. ಸೊ ಆ ರಾಜರ್ ಚಿಲ್ಲಿಂಗ್ವರ್ತ್ ಏನು ಮಾಡ್ತಾನೆ, ನಾನು ಹೇಗಾದರೂ ಮಾಡಿ ಮಗುವಿನ ತಂದೆ ಯಾರು ಅನ್ನೋದನ್ನು ಹುಡುಕ್ತೇನೆ, ಆ್ಯಂಡ್ ಅವನನ್ನು ನಾನು ನಾಶ ಮಾಡ್ತಾನೆ. ಎಸ್ಪೆಷಲಿ ಅವನನ್ನು ಸಾಯಿಸೋದಕ್ಕಿಂತ ಅವನು ನಿಂತರನೇ ಶೇಮ್ ಫೀಲ್ ಆಗೋ ಥರ ಮಾಡಿ ಅವನು ಸ್ಪಿರಿಚುಯಲಿ ಕೊಲ್ತೇನೆ ಅಂತ ಹೇಳಿ ಆ ರಾಜರ್ ಚಿಲ್ಲಿಂಗ್ವರ್ತ್ ಹೆಸ್ಟರ್ ಪ್ರಿನ್ಗೆ ಹೇಳ್ತಾನೆ. ಹೀಗೆ ಆ ಮಗು ಬೆಳೀತಾ ಹೋಗುತ್ತೆ. ಆ ಹೆಸ್ಟರ್ ಪ್ರಿನ್ ಆ ಮಗಳ ಹೆಸರನ್ನು ಪರ್ಲ್ ಅಂತಕ್ಕಂಥ ಹೆಸರನ್ನು ಇಟ್ಟಿರ್ತಾಳೆ. ಅವಳು ಆ ಒಂದು
ಜೈಲಿನಿಂದ ಬಿಡುಗಡೆ ಹೊಂದಿದ ನಂತರ ಆ ಹಳ್ಳಿಯಲ್ಲಿ ಒಂದು ಚಿಕ್ಕದಾದಂಥ ಒಂದು ಕಾಟೇಜ್ನಲ್ಲಿ ವಾಸ ಮಾಡಿಕೊಂಡು ಏನು ಮಾಡ್ತಾ ಇರ್ತಾಳೆ, ಈ ಸ್ವೆಟರನ್ನು ನೇಯ್ತಕ್ಕಂತಹ ಒಂದು ಕೆಲಸ ಮಾಡಿಕೊಂಡು ತನ್ನ ಜೀವನ ಸಾಗಿಸ್ತಾ ಇರ್ತಾಳೆ. ಅವಳು ಆ ಬಟ್ಟೆಯ ಮೇಲೆ ತನ್ನ ಬಟ್ಟೆಯ ಮೇಲೆ ಯಾವಾಗಲೂ ಸಹ ಆ ಎ ಇರ್ತಕ್ಕಂಥ ಸಿಂಬಲ್ ಇರ್ತಕ್ಕಂಥ ಬಟ್ಟೆಯನ್ನು ಹಾಕ್ಕೋತಾ ಇರ್ತಾಳೆ. ಬಟ್ ಅವಳು ಯಾವುದೇ ರೀತಿಯ ಒಂದು ಮದುವೆ ಬಟ್ಟೆಗಳನ್ನು ಈ ರೀತಿ ಹೊಲಿಯೋ ಆಗಿರೋದಿಲ್ಲ. ಅವಳ ಮಗಳಾಗಿರ್ತಕ್ಕಂಥ ಪರ್ಲ್ ಸಹ ಹೊರಗಡೆ ಹೋದಾಗ ಅವಳಿಗೂ ಸಹ ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ತುಂಬ ಚೇಷ್ಟೆ ಮಾಡ್ತಾರೆ. ಹೀಗಿರಬೇಕಾದ್ರೆ ಆ ರೆವರೆಂಡ್ ವಿಲಿಯಮ್ಸ್ ಮತ್ತು ಡಿಮ್ಸ್ ಡೇಲ್ ಇವರು ಏನು ಮಾಡ್ತಾರೆ, ಅವಳ ಆ ಮಗುವನ್ನು ಕರ್ಕೊಂಡು ಅವಳಿಗೆ ಆ ಮಗುವಿಗೆ ಆ ಪರ್ಲ್ಗೆ ಒಂದು ರೀತಿ ಆ ಒಂದು ಕ್ರಿಶ್ಚಿಯನಿಟಿ ಬೋಧನೆ ಮಾಡೋದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರೆ. ಇಲ್ಲಿ ಹೆಸ್ಟರ್ ಪ್ರಿನ್ ಅಲ್ಲಿ ನಿಜವಾದ ತಂದೆ ಯಾರು ಆ ಮಗುವಿಗೆ ಅಂದಾಗ ಆರ್ಥರ್ ಡಿಮ್ಸ್ ಡೇಲ್ ಆಗಿರ್ತಾನೆ. ಈ ಆರ್ಥರ್ ಡಿಮ್ಸ್ ಡೇಲ್ ಏನು ಮಾಡ್ತಾರೆ, ತನ್ನ ಒಂದು ಹೆಲ್ತ್ ಚೆಕಪ್ಗಾಗಿ ರಾಜರ್ ಚಿಲ್ಲಿಂಗ್ ವರ್ತ್ನ ಒಂದು ಸಹಾಯನ ಪಡೀತಾನೆ. ಅಲ್ಲಿ ರಾಜರ್ ಚಿಲ್ಲಿಂಗ್ ವರ್ತ್ ಯಾವಾಗಲೂ ಸಹ ಈ ಆರ್ಥರ್ ಡಿಮ್ಸ್ ಡೇಲ್ ಚರ್ಚ್ಗೆ ಹೋಗಿ ಅವರ ಕಡೆಯಿಂದ ಒಂದು ಸಜೆಷನ್ಸನ್ನು ಪಡೀತಾ ಇರ್ತಾನೆ. ಸೊ ಆರ್ಥರ್ ಡಿಮ್ಸ್ ಡೇಲ್ನ ಒಂದು ಹೆಲ್ತನ್ನು ಈ ರಾಜರ್ ಚಿಲ್ಲಿಂಗ್ ವರ್ತ್ ನೋಡ್ಕೋತಾ ಇರ್ತಾನೆ. ಇಲ್ಲಿ ಆರ್ಥರ್ ಡಿಮ್ಸ್ ಡೇಲ್ ಮತ್ತು ಆ ಪರ್ಲ್ ಮಗುವಿನ ಮಧ್ಯೆ ನಡೀತಕ್ಕಂಥದ್ದನ್ನು ಒಂದು ಸಂಬಂಧವನ್ನು ಗಮನಿಸಿದಂಥ ರಾಜರ್ ಚಿಲ್ಲಿಂಗ್ ವರ್ತ್ಗೆ ಡೌಟ್ ಬರುತ್ತೆ. ಯಾಕಂದರೆ ಆರ್ಥರ್ ಡಿಮ್ಸ್ ಡೇಲ್ ಆ ಪರ್ಲ್ ಮಗುವನ್ನು ತುಂಬ ಮೃದುವಾಗಿ ಮಾತಾಡಿಸ್ಕೊಂಡು ಒಂದು ರೀತಿಯ ತಂದೆಯೇ ತನ್ನ ಮಗಳನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ನೋಡ್ಕೊಳ್ತಾ ಇರ್ತಾನೆ. ಆದ್ದರಿಂದ ರಾಜರ್ ಚಿಲ್ಲಿಂಗ್ ವರ್ತ್ಗೆ ಏನು ಮಾಡ್ತಾ ಒಂದು ಡೌಟ್ ಬರುತ್ತೆ ಡಿಮ್ಸ್ ಡೇಲ್ ಮೇಲೆ. ಸೊ ಆ ಡೌಟ್ನ ಮೇಲೆ ಏನು ಮಾಡ್ತಾನೆ ಆ ರಾಜರ್ ಚಿಲ್ಲಿಂಗ್ ವರ್ತ್, ಡಿಮ್ಸ್ ಡೇಲ್ನ ಹೆಲ್ತನ್ನು ಸ್ವಲ್ಪ ಸ್ವಲ್ಪನೇ ಕೆಡಿಸೋದಕ್ಕೆ ಟ್ರೈ ಮಾಡ್ತಾ ಹೋಗ್ತಾನೆ. ಸೊ ಅಲ್ಲಿ ರಾಜರ್ ಚಿಲ್ಲಿಂಗ್ ವರ್ತ್ಗೆ ಲೀಚ್ ಅಂತಕ್ಕಂಥ ಹೆಸರನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗೆ ಈ ಕತೆ ಸಾಗ್ತಾ ಇರಬೇಕಾದ್ರೆ ಹೆಸ್ಟರ್ ಪ್ರಿನ್ ಮತ್ತು ಡಿಮ್ಸ್ ಡೇಲ್ ಇವರ ಸಂಬಂಧದ ಬಗ್ಗೆ ರಾಜರ್ ಚಿಲ್ಲಿಂಗ್ ವರ್ತ್ಗೂ ಸಹ ಗೊತ್ತಿರೋದಿಲ್ಲ. ಒಂದು ದಿನ ರಾತ್ರಿ ಏನಾಗುತ್ತೆ, ಆ ಡಿಮ್ಸ್ ಡೇಲ್ ಆ ಸ್ಕ್ಯಾಪೋರ್ಡ್ನ ಮೇಲೆ ನಿಂತಿರ್ತಾನೆ. ಆಗ ಹೆಸ್ಟರ್ ಪ್ರಿನ್ ಮತ್ತು ಮಗಳು ಪರ್ಲ್ ಒಂದು ಚರ್ಚ್ಗೆ ಹೋಗಿ ಬರಬೇಕಾದ್ರೆ ಅವರಿಬ್ಬರನ್ನು ಡಿಮ್ಸ್ ಡೇಲ್ ಕರೀತಾನೆ. ಆ ಸೇಮ್ ಮೊದಲು ಆ ಎಸ್ಟರ್ ಪ್ರನ್ ನಿಂತಿದ್ದಂತಹ ಒಂದು ಸ್ಕ್ಯಾಪೋರ್ಡ್ ಮೇಲೇ ಮತ್ತೆ ಅಲ್ಲಿ ಡಿಮ್ಸ್ ಡೇಲ್ ನಿಂತಿರ್ತಾನೆ. ಆ ಮಗಳಾದಂಥ ಪರ್ಲ್ ಮತ್ತು ಎಸ್ಟರ್ ಪ್ರಿನ್ ಆ ಸ್ಕ್ಯಾಪೋರ್ಡ್ ಮೇಲೆ ಹೋದಾಗ ಮಗಳು ಕೇಳ್ತಾಳೆ, ಈ ರೀತಿ ನಮ್ಮನ್ನು ಡೇ ಟೈಮಲ್ಲೂ ನಿಂತ್ಕೋತೀರಾ ಅಂತ ಕೇಳ್ತಾನೆ. ಅಂದರೆ ಅವರು ಆ ಟೈಮ್ ನಿಂತ್ಕೊಂಡಿರೋದು ರಾತ್ರಿ ಸಮಯದಲ್ಲಿ ನಿಂತಿರ್ತಾರೆ. ಇಬ್ಬರ ಕೈಯನ್ನು ಇಟ್ಕೊಂಡಿರ್ತಾನೆ, ಯಾರು ಆರ್ಥರ್ ಡಿಮ್ಸ್ ಡೇಲ್ ಪರ್ಲ್ ಕೈಯನ್ನು ಮತ್ತು ಹೆಸ್ಟರ್ ಪ್ರಿನ್ ಕೈಯನ್ನು ಇಟ್ಕೊಂಡು ನಿಂತಿರಬೇಕಾದ್ರೆ ಪರ್ಲ್ ಕೇಳ್ತಾಳೆ, ಡೇ ಟೈಮಲ್ಲೂ ಇದೇ ರೀತಿ ನಿಂತ್ಕೊಳ್ತೀರಾ ಇಲ್ಲಿ ಅಂದಾಗ, ಆನ್ ಜಡ್ಜ್ಮೆಂಟ್ ಡೇ, ಜಡ್ಜ್ಮೆಂಟ್ ಡೇ ಅಂದರೆ ನನ್ನ ಸಾವು ಬಂದಾಗ ನಾನು ನಿಂತ್ಕೋತೀನಿ ಅಂತಕ್ಕಂಥ ಮಾತನ್ನು ಆರ್ಥರ್ ಡಿಮ್ಸ್ ಡೇಲ್ ಹೇಳಿರ್ತಾನೆ. ಇಲ್ಲಿ ಆ ರಾಜರ್ ಚಿಲ್ಲಿಂಗ್ ವರ್ತ್ ಏನು ಮಾಡ್ತಾನೆ, ತನ್ನ ರಿವೆಂಜನ್ನು ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಆರ್ಥರ್ ಡಿಮ್ಸ್ ಡೇಲ್ ಮೇಲೆ. ಅವರ ಒಂದು ಹೆಲ್ತನ್ನು ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ಕೆಡಿಸ್ತಾ ಹೋಗ್ತಾ ಇರ್ತಾನೆ. ಇದನ್ನು ಅರ್ಥಕೊಂಡಂತಹ ಎಸ್ಟರ್ ಪ್ರಿನ್ ಏನು ಮಾಡ್ತಾಳೆ, ಆ ಆರ್ಥರ್ ಡಿಮ್ಸ್ ಡೇಲನ್ನು ಮೀಟ್ ಮಾಡಿ ಕನ್ವಿನ್ಸ್ ಮಾಡ್ತಾಳೆ, ನಾವು ಈ ಒಂದು ಬೋಸ್ಟನನ್ನು ಬಿಟ್ಟು ಯುರೋಪ್ಗೆ ಹೊರಟೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಪ್ಪಿಸ್ತಾಳೆ. ಹೀಗಿರಬೇಕಾದ್ರೆ ಆರ್ಥರ್ ಡಿಮ್ಸ್ ಡೇಲ್ ಇದನ್ನು ಹೇಗಾದರೂ ಮಾಡಿ ಸಾಲ್ವ್ ಮಾಡಬೇಕು ಅನ್ನೋದು ಅವನ ಮನಸ್ಸಲ್ಲೂ ಸಹ ಇರುತ್ತೆ. ಆ ಒಂದು ಎಲೆಕ್ಷನ್ ಡೇ ಇರುತ್ತೆ, ಆ ಎಲೆಕ್ಷನ್ ಡೇನಲ್ಲಿ ಆರ್ಥರ್ ಡಿಮ್ಸ್ ಡೇಲ್ ಮತ್ತೆ ಗೆದ್ದಿರ್ತಾರೆ. ಗೆದ್ದು ಸೇಮ್ ಆ ಚರ್ಚ್ನ ಮುಂದೆ ಇರತಕ್ಕಂಥ ಒಂದು ಆ ಸ್ಕ್ಯಾಪೋಲ್ಡ್ನ ಮೇಲೆ ನಿಂತ್ಕೊಂಡು ಆ ಪಬ್ಲಿಕ್ ಜನರಿಗೆ ಮಾತನ್ನು ಹೇಳಬೇಕಾದ್ರೆ ಆರ್ಥರ್ ಡಿಮ್ಸ್ ಡೇಲ್ ಏನು ಮಾಡ್ತಾರೆ, ಆಸ್ಟರ್ ಪ್ರಿನ್ ಮತ್ತು ಪರ್ಲನ್ನು ಇಬ್ಬರನ್ನು ಸಹ ಆ ಸ್ಕ್ಯಾಪೋಲ್ಡ್ ಮೇಲೆ ಕರೀತಾರೆ. ಕರೆದಾಗ ಅಲ್ಲೇ ಆ ರಾಜರ್ ಚಿಲ್ಲಿಂಗ್ ವರ್ತ್ ಸಹ ನಿಂತಿರ್ತಾನೆ. ಅಲ್ಲಿ ರಾಜರ್ ಚಿಲ್ಲಿಂಗ್ ವರ್ತ್ಗೆ ಅನಿಸುತ್ತೆ, ಇಲ್ಲ ಈ ಆರ್ಥರ್ ಡಿಮ್ಸ್ ಡೇಲು ಇದನ್ನ ರಿವೀಲ್ ಮಾಡಬಾರ್ದು, ನಿಜವಾದ ತಂದೆ ಯಾರು ಎಸ್ಟರ್ ಪ್ರಿನನ್ನು ರಿವೀಲ್ ಮಾಡಬಾರ್ದು ಅಂತ ಅಂದುಕೋತಾನೆ. ಆದರೆ ಆ ಡಿಮ್ಸ್ ಡೇಲ್ ಏನು ಮಾಡ್ತಾನೆ, ಆ ಇಬ್ಬರನ್ನು ಕರೆದು ಆ ಸ್ಕ್ಯಾಪೋಲ್ಡ್ ಮೇಲೆ ನಿಂತ್ಕೊಂಡು ಆ ಜನರಿಗೆ ಹೇಳ್ತಾನೆ, ಆ ಪರ್ಲ್ನ ನಿಜವಾದ ತಂದೆ ನಾನೇ ಅಂತಕ್ಕಂಥದ್ದನ್ನು ಒಪ್ಕೋತಾನೆ. ಒಪ್ಕೊಂಡಾದ ನಂತರ ಆ ಸ್ಕ್ಯಾಪೋಲ್ಡ್ ಮೇಲೆ ಆರ್ಥರ್ ಡಿಮ್ಸ್ ಡೇಲ್ ಏನು ಮಾಡ್ತಾರೆ, ಸಾಯ್ತಾರೆ. ಸಾಯೋಕ್ಕಿಂತ ಮುಂಚೆ ಆತನು ಸಹ ಏನು ಮಾಡ್ತಾನೆ, ತನ್ನ ಒಂದು ಬಟ್ಟೆಯನ್ನು ಕಳಿಸಿದಾಗ ಎದೆಯ ಮೇಲೆ ಸ್ಕಾರ್ಲೆಟ್ ಎ ಲೆಟರನ್ನು ಹಾಕ್ಕೊಂಡಿರ್ತಾನೆ. ಸೊ
ಇಲ್ಲಿ ಆ ಆರ್ಥರ್ ಡಿಮ್ಸ್ಡೇಲ್ ಆ ಸ್ಕ್ಯಾಪೋಲ್ಡ್ ಮೇಲೆ ಆ ಪರ್ಲನ್ನು ತನ್ನ ಮಗಳು ಆ ಮಗಳಿಗೆ ನಿಜವಾದ ತಂದೆ ತಾನೇ ಅನ್ನೋದನ್ನು ಒಪ್ಪಿಕೊಂಡು ಸಾಯ್ತಾರೆ. ಸೊ ಅದಾದ ನಂತರ ಪರ್ಲ್ ಏನು ಮಾಡ್ತಾಳೆ, ಮತ್ತು ತಾಯಿ ಆಸ್ಟರ್ಪಿನ್ ಆ ಬಸ್ಟನನ್ನು ಬಿಟ್ಟು ಬೇರೆ ಯುರೋಪ್ ಕಡೆಗೆ ಹೊರಟೋಗ್ತಾರೆ. ಅದಾದ ನಂತರ ಪರ್ಲ್ ಮತ್ತು ಆ ಆಸ್ಟರ್ಪಿನ್ಗೆ ಆ ಆರ್ಥರ್ ಡಿಮ್ಸ್ಡೇಲ್ನ ಎಲ್ಲ ಆಸ್ತಿ ಬರುತ್ತೆ. ಪರ್ಲ್ ಬೆಳೆದು ದೊಡ್ಡವಳಾಗಿ ಆ ಒಂದು ಒಳ್ಳೆ ಮದುವೆ ಒಳ್ಳೆ ಒಂದು ವ್ಯಕ್ತಿಯನ್ನು ಮದುವೆ ಆಗಿರ್ತಾಳೆ. ಅದಾದ ನಂತರ ಆ ಆಸ್ಟರ್ಪಿನ್ ಮತ್ತೆ ಹಿಂತಿರುಗಿ ಬೋಸ್ಟನ್ ನಗರಕ್ಕೆ ಬರ್ತಾಳೆ. ಬಂದು ಆ ಬೋಸ್ಟನ್ ನಗರದಲ್ಲೇ ಸಾವನ್ನಪ್ಪುತ್ತಾಳೆ. ಅವಳನ್ನು ಸಹ ಈ ಡಿಮ್ಸ್ಡೇಲ್ ಒಂದು ಸಮಾಧಿಯ ಪಕ್ಕದಲ್ಲೇ ಅವರನ್ನು ಒಂದು ಸಮಾಧಿ ಮಾಡ್ತಾರೆ. ಆ ಒಂದು ಸಮಾಧಿಯ ಕಲ್ಲಿನ ಮೇಲೆ ಕೊನೆಯ ಒಂದು ಸಾಲನ್ನು ಬರೆದಿರುತ್ತೆ, ಆನ್ ಎ ಫೀಲ್ಡ್ ಸೇಬಲ್ ದ ಲೆಟರ್ ಎ ಗರ್ಲ್ಸ್ ಅಂತಕ್ಕಂಥದ್ದನ್ನು ಲೆಟರನ್ನು ಬರೆದಿರ್ತಾರೆ. ಸೊ ಇದು ದ ಸ್ಕಾರ್ಲೆಟ್ ಲೆಟರ್, ನಥಾನಿಯಲ್ ಹಾರ್ತ್ರನ್ ಬರೆದಿರ್ತಕ್ಕಂತಹ ಈ ಸ್ಕಾರ್ಲೆಟ್ ಲೆಟರ್ನ ಒಂದು ತುಂಬ ಚಿಕ್ಕದಂತಹ ಕನ್ನಡದ ಸಾರಾಂಶ ಆಗಿರುತ್ತೆ.